ರಾಜ್ಯ ಕಂಡ ಸಜ್ಜನ ರಾಜಕಾರಣಿ ಹಿರಿಯ ಮುತ್ಸದಿ ಅಜಾತ ಶತ್ರು ಆಗಿದ್ದಂತಹ ಉತ್ತರ ಕರ್ನಾಟಕದ ಹಿರಿಯ ರಾಜಕಾರಣಿ ಸಿಎಂ ಉದಾಸೀರ್ ಅವರು ಇಂದು ನಮ್ಮನ್ನ ಅಗಲಿದ್ದಾರೆ. ಇದು ರಾಜ್ಯದ ರಾಜಕಾರಣಕ್ಕೆ ತುಂಬಲಾರದಂತಹ ನಷ್ಟವಾಗಿತ್ತು. ಕಳೆದ ತಿಂಗಳು 3ರಂದು ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದಲ್ಲಿರುವಂತಹ ನಾರಾಯಣ ಹೆಲ್ತ್ ಸಿಟಿಯ ಕಿರಣ್ ಮಜುಂದಾರ್ ಶಾ ಆಸ್ಪತ್ರೆಯಲ್ಲಿ ಆರೋಗ್ಯ ಸಮಸ್ಯೆಯಿಂದ ದಾಖಲಾಗಿದ್ರು. ಸತತ 35 ದಿನಗಳ ಕಾಲ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಎಲ್ಲರನ್ನು ಕೂಡ ಅಗಲಿದ್ದಾರೆ. ಇವರಿಗೆ ಅಂತಿಮ ಗೌರವವನ್ನು ನೀಡುವಂತಹ ಸಲುವಾಗಿ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಹಾಗೆಯೇ ಸಚಿವರಾದಂತಹ ಆರ್ ಅಶೋಕ್, ಭೈರತಿ ಬಸವರಾಜು, ಉಪಮುಖ್ಯಮಂತ್ರಿಯಾದಂತಹ ಲಕ್ಷ್ಮಣ್ ಸವದಿ, ಉಮೇಶ್ ಕತ್ತಿ, ಮುರುಗೇಶ್ ನಿರಾಣಿ, ಜಗದೀಶ್ ಶೆಟ್ಟರ್ ಹಾಗೆಯೇ ವಸತಿ ಸಚಿವರಾದಂತಹ ವಿ ಸೋಮಣ್ಣರವರು ಕೂಡ ಆಗಮಿಸಿ ಗೌರವವನ್ನ ಸಲ್ಲಿಸಿದರು. ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಉದಾಸೀರ ನಿಧನ, ವಿಶೇಷವಾಗಿ ಅವರನ್ನು ಶಾಸಕರನ್ನಾಗಿ ಮಾಡಿ ವಿಶೇಷವಾಗಿ ರಾಜ್ಯ ರಾಜಕಾರಣಕ್ಕೆ ಅವರನ್ನು ಪರಿಚಯಿಸಿದಂಥ ಹಾನಗಲ್ ಮತಕ್ಷೇತ್ರದ ಜನರಿಗೆ ಬಹಳ ಸ್ವಾಗತ ಆಗಿದೆ ಅಂತ ನಾನು ನನ್ನ ಮಗನಾಗಿ ಮಾತಾಡ್ತೇನೆ. ಒಬ್ಬ ಪೊಲಿಟಿಕಲ್ ಸ್ಟೂಡೆಂಟ್ ಆಗಿ ಮಾತಾಡ್ತೇನೆ. ಅವರಿಂದ ನಾವು ಬಹಳಷ್ಟು ಕಲಿಯೋದಿತ್ತು, ಕಲಿತಾ ಇದ್ದೇವೆ. ಇವತ್ತು ಸಹಿತ ನನಗೆ ನೆನಪಿದೆ, ಅವರು ಯಾವಾಗಲೂ ಒಂದು ಮಾತು ನೆನಪು, ನಾವು ಮಾತನಾಡಬಾರ್ದು, ನಾವು ಮಾಡಿದ ಕೆಲಸ ಮಾತನಾಡಬೇಕು ಅನ್ನೋ ಮಾತನ್ನು ಸದಾ ಹೇಳ್ತಾ ಇದ್ದಿದ್ದು. ನಮ್ಮಂಥ ರಾಜಕಾರಣದಲ್ಲಿ ಅಥವಾ ಪೊಲಿಟಿಕಲ್ ಸ್ಟೂಡೆಂಟ್ ಅಂತ ನಾನು ಹೇಳ್ತಿದ್ದೇನೆ, ನಮ್ಮಂಥವ್ರಿಗೆಲ್ಲ ಅದು ಮಾರ್ಗದರ್ಶನ ಅಂತ ನಾನು. ಹೌದು, ರಾಜ್ಯ ಕಂಡಂತಹ ಅಪರೂಪದ ರಾಜಕಾರಣಿಗಳ ಪೈಕಿ ಅಗ್ರಸ್ಥಾನದಲ್ಲಿ ಸಿಎಂ ಉದಾಸೀರ್ ಅವರು ನಿಲ್ತಾರೆ. 1985ರಲ್ಲಿ ಪ್ರಥಮ ಬಾರಿಗೆ ಇವರು ವಿಧಾನಸಭೆಯನ್ನ ಪ್ರವೇಶಿಸುತ್ತಾರೆ. ಜೆಡಿಯುನಲ್ಲಿ ಇದ್ದಂತಹ ಸಜ್ಜನ ರಾಜಕಾರಣಿ ಇವರಾಗಿದ್ರು. ತದನಂತರ ರಾಜಕೀಯ ಬದಲಾವಣೆಯಲ್ಲಿ 2004ರಲ್ಲಿ ಬಿಜೆಪಿಯನ್ನ ಸೇರ್ಪಡೆಯಾಗಿದ್ರು. ಉತ್ತರ ಕರ್ನಾಟಕದಲ್ಲಿ ಬಿಜೆಪಿಗೆ ಆನೆ ಬಲವನ್ನ ತಂದುಕೊಟ್ಟಂತಹ ಅಗ್ರಸ್ಥಾನದಲ್ಲಿ ಸಿಎಂ ಉದಾಸೀರ್ ಅವರು ನಿಲ್ತಾರೆ. ಹಾಗೆಯೇ ಬೆಳಗಾವಿಯಲ್ಲಿ ಸುವರ್ಣಸೌಧ ನಿರ್ಮಾಣವಾಗುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಹಾಗೆಯೇ ಇವರು ಯಾವತ್ತೂ ಅಷ್ಟೇ, ವ್ಯಕ್ತಿಗಳು ಶಾಶ್ವತವಾಗಿ ನಿಲ್ಲಬೇಕು ಅಂದ್ರೆ ರಾಜಕಾರಣಿಗಳು ಮಾತನಾಡಬಾರದು, ಅವರ ಕೆಲಸಗಳು ಮಾತನಾಡಬೇಕು ಎನ್ನುವಂತ ಧ್ಯೇಯವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಂತಹ ಉದಾಸೀರ್ ಅವರು ಮಿತಭಾಷಿಯಾಗಿದ್ದರು. ಇವರ ಅಂತಿಮ ಸಂಸ್ಕಾರ ಇವರ ಹುಟ್ಟೂರಾದಂತಹ ಆನ್ಗಲ್ನಲ್ಲಿ ನಡೆಯಲಿದೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಅಂತಿಮ ಗೌರವವನ್ನು ಸಲ್ಲಿಸಿದಂತಹ ಮುಖ್ಯಮಂತ್ರಿಗಳಾದಿಯಾಗಿ ಸಚಿವರುಗಳ ಆ ಎಲ್ಲ ಸಂತಾಪದ ಮಾತುಗಳನ್ನ ಕೇಳೋಣ ಬನ್ನಿ. ಕಳ್ಕೊಂಡವರ ಕುಟುಂಬ ಮಾತ್ರ ಅಲ್ಲ, ಈ ನಾಡಿಗೆ ದೊಡ್ಡ ಒಂದು ಆಘಾತ ಆಗಿದೆ. ರಾಮಕೃಷ್ಣ ಹೆಗಡೆಯವರ ಕಾಲದಲ್ಲಿ ಸಚಿವರಾಗಿ, ಬಿಜೆಪಿ JDS ಸರ್ಕಾರದಲ್ಲಿ ಸಚಿವರಾಗಿ, ಹಾಲಿ ಶಾಸಕರಾಗಿ ಕೆಲಸ ಮಾಡಿದಂಥ ಒಬ್ಬ ಧೀಮಂತ ವ್ಯಕ್ತಿ. ಬಹುಶಃ ಪ್ರಾಮಾಣಿಕತೆ, ಪರಿಶ್ರಮ, ಇದರ ಮೂಲಕ ಜನರ ಮನಸ್ಸನ್ನು ಗೆದ್ದಂಥ ಒಬ್ಬ ಹಿರಿಯ ನಾಯಕರು ಮಾನ್ಯ CM ಉದಾಸಿಯವರು. ಸಚಿವರ ಒಂದು ಕಾರ್ಯಕ್ರಮದಲ್ಲೂ ಸಹ ಸಂತಾಪ ಸೂಚನೆಯನ್ನು ಸಹ ವ್ಯಕ್ತಪಡಿಸಿದ್ದೇನೆ. ನಾಳೆ ಬೆಳಿಗ್ಗೆ 6 ಗಂಟೆಗೆ ಪಾರ್ಥಿವ ಶರೀರವನ್ನು ತಗೊಂಡು ಹಾನಗಲ್ ಹೋಗಿ ಅಲ್ಲಿ ಮಧ್ಯಾಹ್ನ 4 ಗಂಟೆ ಒಳಗೆ ಅಂತ್ಯ ಸಂಸ್ಕಾರವನ್ನು ಮಾಡೋರಿದ್ದಾರೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅತ್ಯುತ್ತಮ ಮಾಡಬೇಕು ಅಂತ. ಸರಳ ಮತ್ತು ಸಜ್ಜನಿಕೆಯ ಹೊಸ ನಾಯಕ ನಮಗೆಲ್ಲರೂ ಕೂಡ ಹಿರಿಯ ಅನ್ನೋ ಥರ ಮಾರ್ಗದರ್ಶನ ಮಾಡ್ತಾಯಿದ್ರು. ನಮಗೆಲ್ಲರಿಗೂ ಕೂಡ ರಾಜಕೀಯವಾಗಿ ಬೆಳೀಲಿಕ್ಕೆ ನಮಗೆಲ್ಲರಿಗೂ ಕೂಡ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಹಾಯ ಮಾಡಿರ್ತಕ್ಕಂಥ ಒಬ್ಬ ಹಿರಿಯ, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಹಿರಿಯ ರಾಜಕಾರಣಿ. ಹಿಂದೆ JDUದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ
ನಮ್ಮನ್ನೆಲ್ಲರೂ ಒಟ್ಟಿಗೆ ಕರ್ಕೊಂಡು ಬಂದು ಭಾರತೀಯ ಜನತಾ ಪಕ್ಷ ಸೇರಿಸಲಿಕ್ಕೆ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ನಮಗೆಲ್ಲ ಕೂಡ ಒಂದು ರಾಜಕೀಯವಾಗಿ ಬೆಳೆಸಿ ಈ ಸ್ಥಾನಕ್ಕೆ ತರಲಿಕ್ಕೆ ಉದಾಶ ಅವರು ಪಡೆದಿರೋ ಕೂಡ ಭಾಳ ದೊಡ್ಡದು. ಅಜಾತಶತ್ರು ರಾಜ್ಯದ ಅನೇಕ ಬೆಳವಣಿಗೆಗಳಲ್ಲಿ ರಾಜ್ಯ ಕಂಡ ಒಬ್ಬ ಅಪರೂಪದ ಸರಳ ಸಜ್ಜನಿಕೆಯ ರಾಜಕಾರಣಿಗಳಾಗಿ ನನಗೆ ಸಾಕಷ್ಟು ಒತ್ತನ್ನು ಕೊಟ್ಟು ರಾಜಕಾರಣದಲ್ಲಿ ಕೇವಲ ಕೆಲಸ ಮಾಡೋದ್ರಿಂದ ಎಲ್ಲವೂ ಕೂಡ ಸಾಧ್ಯ ಮಾಡಕಾಗೋದಿಲ್ಲ, ಜನರ ಒಡನಾಟವೂ ಬೇಕು ಅನ್ನೋದನ್ನು ನನ್ನಂಥವರಿಗೆ ಮನವರಿಕೆ ಮಾಡಿಕೊಟ್ಟಂಥವರು ಇವತ್ತು ನಮ್ಮ ನಗಲಿರ್ತಕ್ಕಂಥ ದಿವಂಗತ ಸಿ ಎಂ ಉದಾಸೀನರು. ಹಾವೇರಿ ಜಿಲ್ಲೆ ಮಾಡೋದ್ರ ಜೊತೆಯಲ್ಲಿ ಹಾನಗಲ್ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಜೊತೆಯಲ್ಲಿ ರಾಜ್ಯದ ಉದ್ದಗಲಕ್ಕೂ ಕೂಡ ತನ್ನದಾದಂಥ ಒಂದು ಅಭಿಮಾನಿ ಬಳಗವನ್ನು ಪಡೆದಿದ್ದಂಥವರು ಅವರು ಇವತ್ತು ಅಗಲಿದ್ದಾರೆ. ಅವರ ಸುಪುತ್ರರು ಇವತ್ತು ಲೋಕಸಭಾ ಸದಸ್ಯರಾಗಿದ್ದಾರೆ. ಸಿ ಎಂ ಉದಾಸಿಯವರು ನಾ ಕಂಡ ಒಬ್ಬ ಅಪರೂಪದ ರಾಜಕಾರಣಿ, ದಕ್ಷತೆಗೆ ಹೆಸರಾಗಿದ್ದಂಥವರು, ಬುದ್ಧಿವಂತಿಕೆಯಲ್ಲಿ ಏನನ್ನು ಮಾಡಿದ್ರೆ ಸಾಧನೆಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನೆನಪುಗಳು ಉಳಿತವೆ ಅನ್ನೋದಕ್ಕೆ ಬೆಳಗಾವಿನಲ್ಲಿ ಮಾಡಿರ್ತಕ್ಕಂಥ ಸುವರ್ಣಸೌಧ, ಇಡೀ ಜಿಲ್ಲಾ ಕೇಂದ್ರಗಳಲ್ಲಿ ಬೇರೆ ಬೇರೆ ಕೇಂದ್ರಗಳಲ್ಲಿ ಮಾಡಿರ್ತಕ್ಕಂಥ ಅವರು ಬರ್ತಕ್ಕಂಥ VVIPಗಳಿಗೆ ಮತ್ತು ಗೆಸ್ಟ್ಗಳಿಗೆ ಮಾಡಿರ್ತಕ್ಕಂಥ ಕೆಲವು ತೀರ್ಮಾನಗಳ ಜೊತೆಯಲ್ಲಿ ರಸ್ತೆಗಳ ಅಭಿವೃದ್ಧಿ, ರಸ್ತೆಗಳನ್ನು ಯಾವ ರೀತಿ ಮೇಲ್ದರ್ಜೆಗೆ ಕೊಂಡೊಯ್ಬೋದು ಅನ್ನೋದಕ್ಕೆ ನನಗೂ ಕೂಡ ಮನವರಿಕೆ ಮಾಡಿಕೊಟ್ಟವರು ಸನ್ಮಾನ್ಯ ಸಿ ಎಂ ಉದಾಸೀನರು. ನನ್ನೊಂದಿಗೆ ಅನೇಕ ಕೋರ್ ಕಮಿಟಿ ಸಭೆಗಳಲ್ಲಿ ಸಲಹೆಗಳನ್ನು ಕೊಟ್ಟು ಪಕ್ಷದ ಬೆಳವಣಿಗೆಗೆ ಕಾರಣೀಭೂತರಾದಂಥವರು, ಈ ಇಳಿ ವಯಸ್ಸಿನಲ್ಲಿಯೂ ಕೂಡ ಆ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ, ಕರ್ನಾಟಕದ ಅಭಿವೃದ್ಧಿ ದೃಷ್ಟಿಯಿಂದ ಸಾಕಷ್ಟು ಶ್ರಮ ವಹಿಸಿದ್ರು. ಇತ್ತೀಚೆಗೆ ಅವರ ಆರೋಗ್ಯ ಹಾಳಾಗಿತ್ತು, ಆ ಹಿನ್ನೆಲೆಯೊಳಗೆ ದೀರ್ಘಕಾಲದ ಅಸ್ವಸ್ಥತನದಿಂದ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರು ಮಗ ಲೋಕಸಭಾ ಕ್ಷೇತ್ರದ ಸದಸ್ಯರು ಹೌದು, ಶಿವಕುಮಾರ್ ಉದಾಸಿಯವರು ಅಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿಬಳಸ್ತಾ ಇದ್ದಾರೆ. ಅವರ ಒಂದು ಸರಳ ಸ್ವಭಾವ ಮತ್ತು ಯಾರಿಗಾದರೂ ಬೇಜಾರಾಗ್ಬಿಡತ್ತೆ ಅಂಥೇಳಿ ಗಟ್ಟಿತನದಿಂದ ಅವ್ರು ಮಾತಾಡ್ತಿರಲಿಲ್ಲ. ತಮಗೆ ಆಶ್ಚರ್ಯ ಆಗ್ಬೋದು, ಉದಾಸಿಯವರು ಏಳು ಭಾಷೆಗಳನ್ನು ಬಲ್ಲವರಾಗಿದ್ದಾರೆ. ಎಲ್ಲ ಹಿರಿಯ ರಾಜಕಾರಣಿಗಳು ಹಾಗೆ ಎಲ್ಲ ಪಕ್ಷಗಳೊಂದಿಗೂ ಕೂಡ ಅತ್ಯಂತ ಆತ್ಮೀಯ ಬಾಂಧವ್ಯವನ್ನು ಹೊಂದಿದ್ದಂತಹ ರಾಜಕಾರಣಿಯಾಗಿದ್ದವರು. ಇವರು ಎಲ್ಲ ಪಕ್ಷಗಳ ಹಿರಿಯರೊಂದಿಗೆ ಅತ್ಯಂತ ಆತ್ಮೀಯತೆಯನ್ನು ಹೊಂದಿದ್ದಂಥವರಾಗಿದ್ದರು. ಇದೀಗ ನಮ್ಮನ್ನೆಲ್ಲರನ್ನು ಅಗಲಿರುವಂತಹ ಸಿ ಎಂ ಉದಾಸಿ ಮತ್ತು ಅವರ ಕುಟುಂಬಕ್ಕೆ ಆ ಭಗವಂತ ಅವರ ಅಗಲಿಕೆಯ ನೋವನ್ನು ತಡೆದುಕೊಳ್ಳುವಂಥ ಶಕ್ತಿ ನೀಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ.